ನಮ್ಮ ಹೆಸರು ಬಿ ಆರ್ ಮುಂಡ್ರಾಜ್ ಅಂತ, ರಾಷ್ಟ್ರೀಯ ಅಧ್ಯಕ್ಷರು ಜೈ ಭೀಮ್ ಅಖಿಲ ಭಾರತ ದಲಿತ ಸಮಿತಿ. ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿರೋ ಉದ್ದೇಶ ಏನಂದರೆ, ನಮ್ಮ ರೂಪಾ ಎನ್ನೋ ಒಂದು ದಲಿತ ಹೆಣ್ಣುಮಗಳು ಆ ಅಮ್ಮನ್ನ ಪ್ರವೀಣ್ ಅನ್ನೋರು ಮದುವೆ ಆಗಿಬಿಟ್ಟು 5 ವರ್ಷಗಳ ಕಾಲ ಈ ಅಮ್ಮನ ಕೈ ಜೊತೆಯಲ್ಲಿ ಸಂಸಾರ ಮಾಡಿ ಆ ಹುಡುಗಿನ ಬಿಟ್ಬಿಟ್ಟಿದ್ದಾನೆ. ಈಗ ಆ ಅಮ್ಮ ಫ್ಯಾಮಿಲಿ ಕೋರ್ಟ್ಗೆ ಹೋಗಿ ನನಗೆ ಗಂಡ ಬೇಕಂತಂತೇಳಿ ಕೇಳಿಕೊಂಡ್ರೆ ಕೋರ್ಟ್ ಆದೇಶ ಮಾಡಿದ್ದಾರೆ. ಆ ಆದೇಶನ ತಗೊಂಡೋಗಿ ಬೇಗೂರು ಪೊಲೀಸ್ ಸ್ಟೇಷನ್ಗೆ ಹೋದರೆ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಎ ಸಿ ಪಿ ಅವರು ನಿರಾಕರಿಸ್ತಾ ಇದ್ದಾರೆ. ಈಗ ರೂಪ ಅನ್ನೋರಿಗೆ ಪ್ರವೀಣ್ ಜೊತೆಯಲ್ಲಿ ಸಂಸಾರ ಮಾಡೋಕ್ಕೆ ಕೋರ್ಟ್ ಏನು ಆದೇಶ ಮಾಡಿದಾರೋ ಆ ಆದೇಶದ ಅನ್ವಯ ಆ ಮಗು ಹೋಗಿ ಅವ್ರ ಗಂಡನ ಜೊತೆಯಲ್ಲಿ ವಾಸ ಮಾಡಬೇಕು, ನಮಗೆ ಮೊದಲನೇದು ಆದ್ಯತೆ. ಈ ಪೊಲೀಸರು ಅವರಿಗೆ ಕಿರುಕುಳ ಕೊಡೋದು ಮತ್ತು ಬೇರೆಯವ್ರ ಜೊತೆ ಶಾಮೀಲ್ ಆಗೋದು ಮಾಡ್ತವ್ರೆ, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಎ ಸಿ ಪಿಯನ್ನು ಮತ್ತು ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ನ ವರ್ಗಾವಣೆ ಮಾಡಿ ಅಲ್ಲಿ ಬೇರೆ ಅಧಿಕಾರಿಗಳನ್ನ ನೇಮಕ ಮಾಡಿ ಆ ಮಗುಗೆ ನ್ಯಾಯ ಕೊಡಬೇಕನ್ನೋದು ಮೊದಲನೇ ಒಂದು ಆದ್ಯತೆ. ಇನ್ನು ಎರಡನೇದು ಬಂದ್ಬಿಟ್ಟು ಯಲಹಂಕ ವ್ಯಾಪ್ತಿಯಲ್ಲಿ ಇ ಒ ಆದಂಥ ಅಪೂರ್ವರವರು ಸುಮಾರು 28 ಕೋಟಿ ಕಾಮಗಾರಿಗಳ ವಿಚಾರದಲ್ಲಿ ಏಕಾಂಗಿ ಒಬ್ಬರಿಗೆ ಟೆಂಡರ್ ಕರೆದುಬಿಟ್ಟು ಮೋಸ ಮಾಡಿದ್ದಾರೆ. 25%ರ ಹಣದಲ್ಲಿ ದಲಿತರಿಗೆ ಸಿಗಬೇಕಂದಂಥ ಟೆಂಡರ್ನ ಕೊಡ್ದಿರ ಏಕಾಂಗಿಯಾಗಿ ಬೇರೆಯವ್ರಿಗೆ ಒಬ್ಬರಿಗೆ ಕೊಟ್ಟಿದ್ದಾರೆ. ಅದು ಕಾನೂನು ಬಾಹಿರವಾಗಿದೆ. ಅವರನ್ನು ಸಸ್ಪೆಂಡ್ ಆಗಬೇಕು, ವರ್ಗಾವಣೆ ಆಗಿ ಹೋಗಬೇಕು. ನಿನ್ನೆನ ವರ್ಗಾವಣೆ ಆಗಿದೆ ಅಂತೇಳಿ ಮಾಹಿತಿ ಬಂದಿದೆ. ಏನೋ ನಮ್ಮ ಹೋರಾಟದ ಅನುಕೂಲದಿಂದ ಒಂದು ಆಗಿದೆ ಅಂತೇಳಿ ಮಾಹಿತಿ ಬಂದು ಆ ಜಾಗಕ್ಕೆ ಬೇರೆಯವರೊಬ್ಬರು ಅಧಿಕಾರಿಗಳು ಬಂದಿದ್ದಾರೆ ಅಂತ ಹೇಳಿದ್ರು. ಆ ಅಧಿಕಾರಿಗಳು ಬಂದರೂ ಸಹ ಏನು ಟೆಂಡರ್ ಕರೆದಿದ್ದಾರ ಅದನ್ನು ರದ್ದು ಮಾಡಿ ದಲಿತರಿಗೆ ಏನು ಸಿಗಬೇಕು 25%ರ ಹಣದಲ್ಲಿ ದಲಿತರ ಕಾಮಗಾರಿಗಳು ದಲಿತರಿಗೆ ಕೊಟ್ಟು ಇನ್ನೂ ಸವರ್ಣೀಯರಿಗೆ ಬರಬೇಕಂತ ಒಂದು ಗುತ್ತಿಗೆ ಆಧಾರದಲ್ಲಿ ಎಲ್ಲರಿಗೂ ಸಿಗಲಿ ಅಂತೇಳಿ ನಾನು ಈ ಹೋರಾಟವನ್ನು ನಂಬ್ಕೊಂಡಿದ್ದೀವಿ. ಈ ಹೋರಾಟಕ್ಕೆ ನ್ಯಾಯ ಸಿಗೋಬೇಕನ್ನೋದು ನನ್ನ ಒಂದು ಅಭಿಲಾಷೆ ಆಗಿದೆ. 2-3 ಬಾರಿ ಹೋರಾಟ ಮಾಡಿದ್ದೀರಾ ಫ್ರೀಡಮ್ ಪಾರ್ಕಲ್ಲಿ, ನ್ಯಾಯ ಸಿಕ್ಕಿಲ್ಲ, ಇವತ್ತೇನು ಹೇಳ್ತೀರಾ? 2-3 ಬಾರಿ ನಾವು ಹೋರಾಟ ಮಾಡಲಿಲ್ಲ, ಒಂದೇ ಬಾರಿ ಮಾಡಿದ್ದು. 1 ತಿಂಗಳ ಹಿಂದೆಗಡೆ ನಾವು ಹೋರಾಟ ಮಾಡಿದ್ರಿ. ಹೋರಾಟ ಮಾಡಿ ಮನವಿ ಕೊಟ್ಟರು ಸಹ ಇದುವರೆಗೂ ಆ ಒಂದು ನೊಂದಂದ ಹೆಣ್ಮಕ್ಳಿಗೆ ನ್ಯಾಯ ಕೊಡಲಿಲ್ಲ. ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಏನೋ ಪ್ರತಿಫಲ ಸಿಕ್ಕಿಲ್ಲ ಅಂದರೆ ಇದೇ ತಿಂಗಳು 27ನೇ ತಾರೀಕು ಇಡೀ ಎಲ್ಲ ಗಾರ್ಮೆಂಟ್ಸ್ಗಳು ಬಂದ್ ಮಾಡಿ ಏನೋ ಮಗು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ಲೋ ಆ ಗಾರ್ಮೆಂಟ್ಸ್ ಮುಂದೆ ಭಾಗದಲ್ಲೇ ಬೃಹತ್ ತಮಟೆ ಚಳವಳಿಯನ್ನು ಮಾಡಿ ಇಡೀ ಎಂಟೈರ್ ಬೆಂಗಳೂರು ಏನು ಗಾರ್ಮೆಂಟ್ಸ್ಗಳು ಎಲ್ಲ ಗಾರ್ಮೆಂಟ್ಸ್ಗಳು ಬಂದು ಮಾಡೇ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ಮೇಡಮ್, ಇವತ್ತು ಲಾಸ್ಟ್ ಟೈಮ್ ಪ್ರತಿಭಟನೆ ಮಾಡಿದ್ವಿ, ಇವತ್ತು ನ್ಯಾಯ ಸಿಕ್ಕಿಲ್ವಾ ಮೇಡಮ್? ನ್ಯಾಯ ಸಿಗ್ತಾ ಇಲ್ಲ ಸರ್. ಅವರು ಎಲ್ಲ ಕಡೆನ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾರೆ, ಮಗುನ ಪ್ರೊಟೆಕ್ಟ್ ಮಾಡಿ ಇಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲೂ ನನ್ನ ಜೊತೆ ಸಂಸಾರ ಮಾಡೋದಕ್ಕೆ ನಾವು ಕಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಮಗುನ. ನನಗೆ ನನ್ನ ಗಂಡ ಬಂದು ನನ್ನ ಜೊತೆಲಿ ಬದುಕೋವರೆಗೂ ನಾನು ಖಂಡಿತ ನಾನು ಹೋರಾಟ ಮಾಡ್ತೀನಿ ಸರ್. ನನಗೆ ಅನ್ಯಾಯ ಮಾಡಿ ಇನ್ನೊಂದು ಮದುವೆ ಕೂಡ ಮಾಡ್ಕೊಂಡಿದ್ದಾನೆ, ಅದಕ್ಕೆಲ್ಲ ನೀವೇ ಸೇರ್ಕೊಂಡು ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ. ಕೋರ್ಟ್ ಸಹ ಮನವರಿಕೆ ಮಾಡಿಕೊಟ್ಟಿದ್ದೀರಾ? ಹೌದು ಸರ್, ಕೋರ್ಟಲ್ಲಿ ಆರ್ಡರ್ ಆಗಿದೆ. 3 ತಿಂಗಳು ಒಳಗಡೆ ಹೆಂಡತಿನ ಕರ್ಕೊಂಡೋಗಿ ಜೀವನ ಮಾಡಬೇಕು ಅಂತಂದು ಕೋರ್ಟ್ ಆರ್ಡರ್ ಆಗಿದೆ. ಆ ಕೋರ್ಟ್ ಆರ್ಡ್ರಿಗೂ ಅವ್ರು ಯಾವುದೇ ರೀತಿಯಾದ ಒಂದು ನ್ಯಾಯ ಆಗಲಿ ನೀತಿ ಆಗಲಿ ಏನು ಕೊಡ್ತಾ ಇಲ್ಲ ಸರ್. ಆಗ್ತಾ ಇದ್ದಾರೆ ಸರ್, ಮಗಳನ್ನ ಇಟ್ಕೊಂಡು ನೀನು ಹೆಂಗೆ ಬದುಕ್ತೀಯ ಬೆಂಗಳೂರಲ್ಲಿ ನೋಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಬೆದರಿಕೆ ಕೂಡ ಹಾಕ್ತಾ ಇದ್ದಾರೆ ಸರ್. ನನಗೆ ನನ್ನ ಗಂಡ ಬೇಕು ಸರ್, ಕೊನೆವರೆಗೂ ಅವ್ರ ನನ್ನ ಜೊತೆಲಿ ಬದುಕಬೇಕು, ಅಷ್ಟೇ ನಾನು ಕೇಳ್ತಾ ಇರೋದು. ಥ್ಯಾಂಕ್ ಯು ಸರ್.